என் பேர் வீரம்மா. நாங்கள் 10-15 வருஷமாக இந்த வேலை செஞ்சுருக்குறோம். எங்களுக்கு வந்து கைக்கால் நல்ல நோவு இருக்குது. நாங்கள் வந்து 4 நாளைக்கு வேலை செஞ்சாக்கா 1 நாள் லீவ் எடுக்கிறோம். அந்த லீவ் எடுக்கிறதுக்கு அப்போ மாடு வந்து நிறைய சேர்ந்துருக்கு. எங்களுக்கு வந்து இது உதவி பண்ணுங்கள். இது வந்து எங்களுக்கு இந்த ஐட்டமை பிரிக்கிறதுக்கு எங்களுக்கு வேணும், சேஞ்ச் பண்ணுங்க. नमस्कार, मेरा नाम है सूरज। हमें ये बेल बनाता ऐसे दबा दबा के, पूरा हर दिन ऐसे दबा दबा के बेल बनाता, 8-10 बंडल हो जाता। हमारा क्या है, नाइट में पूरा पाँव ये हाथ पूरा दर्द हो जाता, सोने के नहीं होता। हमारा ये बंडल ये बेल बांध के हम फैक्ट्री में भेजता, और क्या भी मशीन है तो बहुत हमारा आसान होता काम, और ज़्यादा भी हमारा भेज सकता। ನಮಸ್ಕಾರ, ನನ್ನ ಹೆಸರು ಕೃಷ್ಣ. ನಾನು 20 ವರ್ಷದಿಂದ ಈ ವೇಸ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 2012ರಿಂದ ಡಬ್ಲ್ಯೂ ಡ್ರೈವರ್ಸ್ ಕಲೆಕ್ಷನ್ ಸೆಂಟ್ರ್ ಒಂದು 15 ಜನ ಸೇರಿಕೊಂಡು ಅದನ್ನು ರನ್ ಮಾಡ್ತಾ ಇದ್ದೀವಿ. ನಾವು ಮನೆ ಮನೆ ಹೋಗಿ ಡ್ರೈವರ್ಸ್ನ ಕಲೆಕ್ಟ್ ಮಾಡಿಕೊಂಡು ಎತ್ತಿನ ಒಂದು ಕೆಳಗಡೆ ಹಾಕಿ ಇದೆಲ್ಲ ನಮಗೆ ಕಷ್ಟ ಅಂದರೆ ಇದಕ್ಕಿಂತ ಜಾಸ್ತಿ ಕಷ್ಟ ಇರೋದು ಅದನ್ನು ಬೇರೆ ಬೇರೆ ಮಾಡೋದು. ಯಾಕಂದರೆ ಪ್ರತಿಯೊಂದು ಕ್ಯಾಟಗರಿನ ಬೇರೆ ಬೇರೆ ಮಾಡಬೇಕು. ನೀವು ನೋಡಿದ್ರೆ ಈ ಸೆಕ್ರಿಟೇಷನ್ ಮಾಡೋರು ಎಲ್ಲ 50 ಏಜಿನ ಮೇಲೆ ಆಗಿರೋರು. ಅವ್ರು ಎಷ್ಟಂತ ಮಾಡ್ತಾರೆ, ಇನ್ನು ಎಷ್ಟು ದಿವಸಕ್ಕೆ ಮಾಡ್ತಾರೆ, ಆದರೆ ವೇಸ್ಟ್ ಅಂತೂ ಕಡಿಮೆ ಆಗ್ತಾ ಇಲ್ಲ, ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ ಇನ್ನೂ ದಿವಸಗಳು ಬರುವ. ಅದರಿಂದ ನಮಗೇನು ಒಂದು ಪ್ಲಾನ್ ಅಂದರೆ ಡ್ರೈವರ್ಸ್ ಸೆಂಟ್ರ್ನಲ್ಲಿ ಒಂದು ರೊಬಾಟಿಕ್ ಆರ್ಮ್ ಹಾಕಿ ಈ ವೇಸ್ಟನ್ನು ಸೆಗ್ರಿಗೇಷನ್ ಮಾಡೋಕ್ಕೆ ಒಂದು ಪ್ಲಾನ್ ಮಾಡಬೇಕು. ಆ ಥರ ಆದರೆ ಎಷ್ಟೋ ವೇಸ್ಟ್ ಬಂದರೆ ಕೂಡ ಎಲ್ಲ ವೇಸ್ಟನ್ನು ಸೆಗ್ರಿಗೇಷನ್ ಮಾಡ್ಬೋದು, ಮತ್ತು ಎಲ್ಲ ಮೆಟೀರಿಯಲ್ನ ನಾವು ರೀಸೈಕ್ಲಿಂಗ್ಗೆ ಕಳಿಸ್ಬೋದು. ಯಾಕಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಇದರಲ್ಲಿ ಕೈ ಹಾಕಿ ಕೆಲಸ ಮಾಡೋಕ್ಕೆ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಇವರು ಇವಾಗ ಯಾರಿದ್ದಾರೆ ಅವ್ರಿಗೆ ಮಾತ್ರನೇ ಮಾಡೋದು ಇದನ್ನು. ಅದರ ಖಂಡಿತವಾಗಲೂ ಟೆಕ್ನಾಲಜಿ ಬೇಕೇ ಬೇಕು.